ಸೀರೆ ಪ್ರೀಪ್ಲೀಟ್ ಮಾಡಬೇಕಾದ್ರೆ ನೀವು ಸರಿಗೇನು ತೊಗೋತಿರಲ್ವ, ಎಡ್ಜಲ್ಲಿ ನೀವು ಅಂದಾಜಾಗಿ ತೊಗೋಬಿಡಿ ಫಸ್ಟು. ನೀವಲ್ಲಿ ಸಣ್ಣಕ್ಕೆ ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಪಿನ್ ಹಾಕಿಬಿಟ್ಟು ಒಂದು ಈ ಸೇಫ್ಟಿ ಕ್ಲಿಪ್ಗಳಿವು, ಈ ಕ್ಲಿಪ್ ಇದ್ದರೆ ನಿಮಗೆ ಈಸಿಯಾಗಿ ಅದು ಹೋಲ್ಡ್ ಆಗುತ್ತೆ. ಇವಾಗ ತೊಗೊಂಡು ಫಸ್ಟು ಲೇಯರ್ನ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಅದೇ ಸೈಜಿಗೆ ಎಲ್ಲ ಲೇಯರ್ನೂ ಮಾಡ್ಕೊಳ್ಳಿ ಫೋಲ್ಡಿಂಗು. ಫಸ್ಟ್ ಲೇಯರ್ನ ಆಮೇಲೆ ಬಿಟ್ಬಿಡಿ ನೋಡಿ, ಅದು ಒಂದು ಮಾತ್ರ ಒಂದು ಚೂರು ಅಗಲೇ ಇರುತ್ತೆ, ಮಿಕ್ಕಿದೆಲ್ಲ ನಿಮ್ಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ಬರುತ್ತೆ. ಆಮೇಲೆ ಅಲ್ಲಿ ಮತ್ತೆ ಇನ್ನೊಂದು ಆ ಪಿನ್ ನಾವೇನು ಮಾಡಿರ್ತೀವಿ ಅಲ್ಲಿಗೆ ಕ್ಲಿಪ್ ಹಾಕ್ಬಿಟ್ಟು ನೆಕ್ಸ್ಟ್ ಲೇಯರ್ ತೊಗೊಳ್ಳಿ, ಇನ್ನು ಒಂದು ಸ್ವಲ್ಪ ಉದ್ದಕ್ಕೆ ತೊಗೊಳ್ಳಿ ನೋಡಿ. ಈ ರೀತಿ ಚಿಕ್ಕ ಚಿಕ್ಕದಾಗಿ ತೊಗೋಬೇಕು ಫಸ್ಟ್ ಲೇಯರ್ನ ಫೋಲ್ಡ್ ಮಾಡಿಕೊಂಡು. ಆಮೇಲೆ ನೀಟಾಗಿ ಅವನ್ನೆಲ್ಲ ಹೋಲ್ಡ್ ಮಾಡಿ ಇಟ್ಕೊಂಡು ಅಲ್ಲೂ ಒಂದು ಪಿನ್ ಹಾಕಿ, ಆಯಿತಾ. ಈ ಫೈನಲ್ಲಾಗಿ ನಾವು ದೊಡ್ಡ ದೊಡ್ಡದಾಗಿ ಹಿಡ್ದಿದ್ವಲ್ಲ, ಅದೇನು ಮಾಡೋದು, ಅದನ್ನು ಈಗ ಉಲ್ಟಾ ತಿರುಗಿಸ್ಕೊಂಡು ಮಧ್ಯಕ್ಕೆ ಕ್ಲಿಪ್ ಹಾಕ್ಬಿಟ್ಟು ಎಡ್ಜಲ್ಲಿರೋ ಪಿನ್ನನ್ನು ಬಿಚ್ಚಿ ಈ ಮೆಜರ್ಮೆಂಟ್ಗೆ ಅದನ್ನು ಫೋಲ್ಡಿಂಗ್ ಕೊಟ್ಕೊಳ್ಳಿ. ನೋಡಿ, ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಈ ಥರ ಸೆರಕು ಪಿನ್ ಮಾಡ್ಕೊಳ್ಳೋದ್ರಿಂದ ಆ ಸೈಜಿಗೆ ಬಂದ್ಬಿಡುತ್ತೆ. ಇದನ್ನು ನೀವು ಐರನ್ ಮಾಡ್ಕೊಂಡು ಡೈರೆಕ್ಟಾಗಿ ಹೀಗೆ ಸೀರೆ ಉಟ್ಕೋಬೋದು ಅಥವಾ ಪ್ರೀಪ್ಲೇಟ್ ಕೂಡ ಮಾಡಿ ಇಟ್ಕೋಬೋದು. ನಾನು ನೆಕ್ಸ್ಟ್ ಫುಲ್ ಕಂಪ್ಲೀಟಾಗಿ ತೋರಿಸ್ತೀನಿ ಈಗ. ಮತ್ತು ಮೆಜರ್ಮೆಂಟ್ ಮಾಡ್ಕೊಳ್ಳಿ, ಸೆರಗು ಎಷ್ಟುದ್ದ ಬೇಕು ನಮಗೆ. ಪ್ರೀಪ್ಲೇಟ್ ಮಾಡಬೇಕಂದ್ರೆ ಮೆಜರ್ಮೆಂಟ್ ತೊಗೋಬೇಕಾಗುತ್ತೆ. ನೀವು ಸೆರಗು ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಪಿನ್ ಹಾಕ್ಕೊಂಡು ರೆಡಿಯಾಗಿ ಇಟ್ಕೊಳ್ಳಿ ಅದನ್ನು. ಇದಾದಮೇಲೆ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ನೆರಿಗೆ ಹಿಡಿಯೋದು. ಮುಂದೆಗಡೆ ಪ್ಲೀಟ್ಸ್ ಬರುತ್ತಲ್ಲ ಅದನ್ನು, ಅದು ಅಷ್ಟೇ ಮೆಜರ್ಮೆಂಟ್ ತೊಗೋಬೇಕು. ಯಾಕಂದರೆ ಸೊಂಟ ಒಬ್ಬೊಬ್ರದ್ದು ಸುತ್ತಳತೆ ಒಂದೊಂದು ಅಳತೆ ಇರುತ್ತೆ. ನೀವು ಯಾವಾಗ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡಾಗ ಮಾತ್ರ ಅದು ಪರ್ಫೆಕ್ಟಾಗಿ ಬರುತ್ತೆ, ಆಯಿತಾ. ಸೆರಗಿಂದ ಇಲ್ಲಿ ಸೊಂಟದವರೆಗೂ ಆಗಿರ್ಬೋದು, ಬಿಗಿನಿಂಗಿಂದ ಸೊಂಟದವರೆಗೂ, ಮಧ್ಯದಲ್ಲಿ ಪ್ಲೀಟ್ಸ್ ಏನು ಬರುತ್ತೆ ಅದು ಮೆಜರ್ಮೆಂಟ್ ತೊಗೊಂಡು ನಾವು ಪ್ಲೀಟ್ಸ್ನ ಇಟ್ಕೋಬೇಕು. ಈ ರೀತಿ ಎಲ್ಲ ಪ್ಲೀಟ್ಸ್ನ ಇಟ್ಕೊಂಡು ನೀವು ಅದಕ್ಕೂ ಪಿನ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾವು ಇದನ್ನು ಐರನ್ ಮಾಡಿ ಸ್ಟಿಫಾಗಿ ಹಾಗೆ ಕೂರಿಸೋದು ನೆಕ್ಸ್ಟ್ ಹೇಗೆ ಅನ್ನೋದನ್ನು ನಾನು ನಿಮಗೀಗ ತೋರಿಸ್ತೀನಿ. ಈಗ ನೀವು ಟೇಬಲ್ ರೆಡಿ ಮಾಡಿಕೊಂಡು ಸೆರಗನ್ನು ಹಾಕ್ಕೊಂಡು ನಾವೀಗಾಗಲೇ ನಾವು ಪಿನ್ ಮಾಡಿ ಇಟ್ಕೊಂಡಿದ್ದೀವಿ, ನೀಟಾಗಿ ಇನ್ನೊಂದ್ಸರಿ ಜೋಡಿಸ್ಕೊಂಡು ಆಮೇಲೆ ನೀವು ಅದನ್ನು ಐರನ್ ಮಾಡಬೇಕಾಗತ್ತೆ, ಆಯಿತಾ. ಮಧ್ಯದಲ್ಲ ಹಂಗೆ ಡೈರೆಕ್ಟಾಗಿ ಕೂತಿರೋದಿಲ್ಲ, ನೀಟಾಗಿ ಕೂರಿಸ್ಕೊಂಡು ಐರನ್ ಮಾಡಬೇಕಾದ್ರೆ ನೀಟಾಗಿ ಐರನ್ ಮಾಡ್ತಾ ಬರಬೇಕು. ನೋಡಿ, ಈ ಥರ ನೀವು ಜೋಡಿಸ್ಕೊಂಡು ಐರನ್ ಮಾಡಿದಾಗ ಏನಾಗುತ್ತೆ, ಒಂದ್ರ ಮೇಲೆ ಒಂದು ಕರೆಕ್ಟಾಗಿ ಕೂತಿರುತ್ತೆ. ನೀವು ಪಿನ್ ಬಿಚ್ಚಿದ್ರೂ ಅದು ಏನೂ ಆಗಲ್ಲ, ಹಾಗೇ ಇರುತ್ತದೆ. ನೀವು ಪಿನ್ ಬಿಚ್ಚಿದ್ರೂ ನಿಮಗೆ ಅದು ಸೆರಗು ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ. ಈಗ ಸೆರಗು ಕಂಪ್ಲೀಟ್ ಆಯಿತು, ಫ್ರಂಟ್ ಪಾರ್ಟನ್ನು ಜೋಡಿಸ್ಕೋಬೇಕು. ನೋಡಿ, ನಾನು ಕ್ಲಿಪ್ ಹಾಕಿದ್ದೀನಿ, ಆ ಒಂದು ಟೇಬಲ್ ಏನಿದೆ ಆ ಟೇಬಲ್ಗೆ ನಾನು ಕ್ಲಿಪ್ ಹಾಕ್ಬಿಟ್ಟು ಜೋಡಿಸ್ಕೊಂಡಿದ್ದೀನಿ. ಈಗ ಒಂದು ಟೇಬಲ್ ಅಷ್ಟುದ್ದನೂ ನಾನು, ಯಾಕಂದರೆ ಅದು ಹಿಂದೆವರೆಗೂ ಬರುತ್ತಲ್ವಾ ಆ ನೆರಿಗೆ, ಅಲ್ಲಿವರೆಗೂ ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದನೂ ಈ ರೀತಿಯಲ್ಲಿ ನೀಟಾಗಿ ಫಸ್ಟು ಜೋಡಿಸ್ಕೋಬೇಕು, ಆಮೇಲೆ ಅದನ್ನು ಐರನ್ ಮಾಡ್ಕೋಬೇಕು. ನೀವು ಅದನ್ನು ಜೋಡಿಸ್ಕೊಳ್ದೇ ನೀವು ಐರನ್ ಮಾಡೋಕ್ಕಾಗಲ್ಲ. ನೀವು ಈ ರೀತಿ ಒಂದು ಸಾರಿ ಐರನ್ ಮಾಡಿದ್ರೆ ಅಂದ್ಕೊಳ್ಳಿ ಅದು ಹಾಗೆ ಕೂತ್ಕೊಳ್ಳುತ್ತೆ. ಜೋಡಿಸೋದು ಮೇನ್ ಇಂಪಾರ್ಟೆಂಟು. ಈಗ ನೆಕ್ಸ್ಟು ನೆರಿಗೆಗೆ ಬರೋಣ. ನೆರಿಗೆ ನಾವು ಟೇಬಲ್ ಮೇಲೆ ಹಾಕ್ಕೊಂಡ ಮೇಲೆ ಸೆರಗಿನ ಕಡೆ ಫೋಲ್ಡಿಂಗ್ ಇಟ್ಕೊಂಡಿರಬೇಕು, ಆಯಿತಾ. ನೋಡಿ, ನಾನು ಒಂದೊಂದೇ ನೀಟಾಗಿ ಪಕ್ಕಕ್ಕೆ ಜೋಡಿಸ್ತಾ ಇದ್ದೀನಿ. ಈ ರೀತಿ ನೀವು ಜೋಡಿಸ್ಕೊಂಡಾಗ ಅದು ನೀಟಾಗಿ ಸ್ಪ್ರೆಡ್ ಎಲ್ಲ ಪ್ಲೀಟ್ಗೂ ಕಾಣಿಸುತ್ತೆ, ಆಯಿತಾ. ಎಲ್ಲ ಪ್ಲೀಟು ಕಾಣಿಸುತ್ತೆ. ನಾನು ಇವಾಗ ಮೇಲ್ಗಡೆ ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದೀನಿ, ಇಲ್ಲಿ ಕೆಳಗಡೆ ಇನ್ನೊಂದು ಚೂರು ಅಗಲ ತೊಗೋತೀನಿ. ನೀವು ನೋಡ್ಬೋದು ಶೇಪಲ್ಲಿ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಮಾಡಿಕೊಂಡ್ರೂ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಮೇಲ್ಗಡೆ ತುಂಬ ಅಗಲ ಇದ್ದರೂ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಮೇಲ್ಗಡೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋಬೇಕು, ಕೆಳಗಡೆ ಒಂಚೂರು ಅಗಲ ಇರಬೇಕು. ಆ ರೀತಿ ನೀವು ಜೋಡಿಸ್ಕೊಳ್ಳೋದು ಮೇನ್ ಇಂಪಾರ್ಟೆಂಟು ಪ್ಲೀಟ್ ಮಾಡ್ಕೋಬೇಕಾದ್ರೆ. ನೋಡಿ, ಇವಾಗ ಐರನ್ ಮಾಡಿ, ಇವಾಗ ಜೋಡಿಸಿದ್ದೆಲ್ಲ ಆಗಿದೆ. ಇವಾಗ ಐರನ್ ಮಾಡಿಬಿಟ್ಟು ಇದು ಫೋಲ್ಡಿಂಗ್ ಮಾಡಿ ಇಟ್ಕೊಳ್ಳೋದು ಹೇಗೆ ಅಲ್ವಾ, ಇವಾಗ ಐರನನ್ನು ಕಂಪ್ಲೀಟ್ ಆಯಿತು, ಇವಾಗ ಫೋಲ್ಡಿಂಗ್ ಮಾಡಿ ಇಟ್ಕೊಳ್ಳೋದು ಹೇಗೆ. ಇದನ್ನು ನೀವು ಉಲ್ಟಾ ಹಾಕ್ಕೋಬೇಕು, ಸೆರಗನ್ನ ನಿಮ್ಮ ಹೆಗ್ಲು ಮೇಲೆ ಹಾಕ್ಕೊಂಡಿರಬೇಕು, ಆಯಿತಾ. ಈಗ ಫೋಲ್ಡ್ ಆ ಕಡೆ ಸೈಡ್ ಇದ್ದಿದ್ದು ಫೋಲ್ಡಿಂಗ್ ಕೊಡ್ತೀರಾ, ಈಗ ಸೆರಗೇನಿದೆ ಅದನ್ನೆಲ್ಲ ತೆಗೆದು ಅದ್ರ ಮೇಲೆ ಹಾಕ್ತೀರಾ. ರೈಟ್ ಸೈಡಿಗೆ ನಿಮ್ಮ ಪ್ಲೀಟ್ಸ್ ಏನಿದೆ ಅದೆಲ್ಲ ಕರೆಕ್ಟಾಗಿ ಕೂತ್ಕೋಬೇಕು, ಆಯಿತಾ. ಅಳತೆ ತೊಗೊಂಡು ನೀವು ಫೋಲ್ಡಿಂಗ್ ಮಾಡಬೇಕಾಗುತ್ತೆ. ಫಸ್ಟ್ ಫೋಲ್ಡಿಂಗು ಚಿಕ್ಕದಾಗಿ ಮಾಡಿ, ಸೆಕೆಂಡು ಡಬಲ್ ಬರುತ್ತೆ, ಆಯಿತಾ. ಅದ್ರ ಮೇಲೆ ಈ ಸೆರ್ಗೆ ಏನು ಅಳತೆ ತೊಗೊಂಡಿರ್ತೀರೋ ಅದನ್ನು ಫೋಲ್ಡ್ ಮಾಡಿದ್ರೆ ಮುಗೀತು, ಮಿಕ್ಕಿದೆಲ್ಲ ಸುತ್ತಬಿಡಿ ಆ ಫೋಲ್ಡಿಂಗಿಗೆ. ಇಷ್ಟೇ ಈ ವಿಡಿಯೋ. ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.